ಶರಣು ಶರಣಾರ್ಥಿಗಳು, ಇಂದಿನ ವಚನ ಗಾಯನ ಕಲಿಕೆಯ ವಚನ ಸಿದ್ದರಾಮೇಶ್ವರರ ವಚನ. ಒಬ್ಬರ ಮನವ ನೋಯಿಸಿ, ಒಬ್ಬರ ಮನವ ಘಾತವ ಮಾಡಿ, ಗಂಗೆಯ ಮುಳುಗಿದಡೆನಾಗುವುದಯ್ಯ, ಚಂದ್ರನು ಗಂಗೆಯ ತಡೆಯಲಿದ್ದಡೇನು, ಕಳಂಕ ಬಿಡದಾಯಿತಯ್ಯ. ಅದು ಕಾರಣ ಮನವ ನೋಯಿಸದವನೇ, ಒಬ್ಬರ ಮನವ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇದು ಸಮಗ್ರ ವಚನ ಸಂಪುಟದ ಸಿದ್ದರಾಮೇಶ್ವರರ ವಚನ ಸಂಪುಟದಲ್ಲಿ 383ನೆಯ ವಚನ. ಇದೀಗ ಈ ವಚನವನ್ನು ಪ್ರತಿಭಾವಂತ ಗಾಯಕ ಅನುರಾಗ ಗದ್ದೆಯವರ ಧ್ವನಿಯಲ್ಲಿ ಆಲಿಸೋಣ. ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ, ಗಂಗೆಯ ಮುಳುಗಿದಡೇನಯ್ಯ, ಗಂಗೆಯ ಮುಳುಗಿದಡೇನಯ್ಯ, ಗಂಗೆಯ ಮುಳುಗಿದಡೇನಯ್ಯ, ಗಂಗೆಯ ಮುಳುಗಿದಡೇನಯ್ಯ. ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ, ಚಂದ್ರನು ಗಂಗೆಯ ತಡಿಯಲ್ಲಿ ಇದ್ದಡೇನು, ಚಂದ್ರನು ಗಂಗೆಯ ತಡಿಯಲ್ಲಿ ಇದ್ದಡೇನು, ಕಲಂಕ ಬಿಡದೆಯ, ಕಲಂಕ ಬಿಡದೆಯ, ಕಲಂಕ ಬಿಡದೆಯ, ಕಲಂಕ ಬಿಡದೆಯ. ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ, ಗಂಗೆಯ ಮುಳುಗಿದಡೇನಯ್ಯ, ಗಂಗೆಯ ಮುಳುಗಿದಡೇನಯ್ಯ. ಕಾರಣ ಮನವ ನೋಯಿಸದವನೇ ಒಬ್ಬರ ಘಾತವ ಮಾಡದವನೇ, ಇದು ಕಾರಣ ಮನವ ನೋಯಿಸದವನೇ ಒಬ್ಬರ ಘಾತವ ಮಾಡದವನೇ ಪರಮ ಪಾವನ, ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಧನ್ಯವಾದಗಳು ಅನುರಾಗ್, ಚಂದ ಆಡಿದ್ದೀರಿ. ಇದೀಗ ಈ ವಚನದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಸೊನ್ನಲಿಗೆಯ ಸಿದ್ದರಾಮರು ಕರ್ಮಯೋಗಿಗಳಾಗಿ ಲೋಕ ಕಲ್ಯಾಣ ಕಾರ್ಯಗಳನ್ನು ಕೈಗೊಂಡು ಜನಪ್ರಿಯರಾಗಿದ್ದ ಮಹಾನುಭಾವರು. ಅಲ್ಲಮ ಪ್ರಭುದೇವರ ಸತ್ಸಂಗದಿಂದ, ಚನ್ನಬಸವಣ್ಣನವರ ದೀಕ್ಷಾ ಬೋಧನೆಯಿಂದ ಶಿವಯೋಗಿಗಳಾಗಿ ಸಿದ್ದರಾಮೇಶ್ವರರಾದರು.
ಅವರು ತಮ್ಮ ಈ ವಚನದಲ್ಲಿ ಸಾಮಾಜಿಕ ಸಂದೇಶವನ್ನ ಸಾರಿದ್ದಾರೆ. ಯಾರು ಪರಮ ಪಾವನ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ವಚನವನ್ನ ಮೂರು ಭಾಗಗಳಾಗಿ ಆಯ್ದುಕೊಂಡು ಮೊದಲು ಮೂರು ಸಾಲುಗಳನ್ನು ಓದಿದಾಗ, ಒಬ್ಬರ ಮನವನ್ನ ನೋಯಿಸಿ, ಒಬ್ಬರ ಮನವ ಗಾತವ ಮಾಡಿ ಎಂದರೆ ನೋವನ್ನ ಉಂಟು ಮಾಡಿ, ಕೇಡನ್ನು ಮಾಡಿ, ಗಂಗೆಯಲ್ಲಿ ಮುಳುಗಿದರೆ ಅಂದರೆ ಪವಿತ್ರ ಎಂದು ಭಾವಿಸುವ ಗಂಗಾನದಿಯಲ್ಲಿ ಮುಳುಗಿದರೆ ಏನಾಗುವುದು ಎಂದು ಪ್ರಶ್ನಿಸಿ, ಅದಕ್ಕೆ ಮುಂದಿನ ಎರಡು ಸಾಲುಗಳಲ್ಲಿ ಉದಾಹರಣೆಯನ್ನು ಕೊಡುತ್ತಾರೆ. ಚಂದ್ರನು ತನ್ನ ಚಲನೆಯಲ್ಲಿ ಗಂಗೆಯ ಬಳಿ ಬಂದರೂ, ಅಥವಾ ಚಂದ್ರಶೇಖರನಾದ ಶಿವನ ಜಟೆಯಲ್ಲಿ ಗಂಗೆಯ ಪಕ್ಕದಲ್ಲಿದ್ದರೂ ಚಂದ್ರನಲ್ಲಿ ಕಳಂಕ ಅಂದರೆ ಕಪ್ಪು ಚುಕ್ಕೆ ಅಳಿಸಲಾಗುವುದಿಲ್ಲ. ಹಾಗಾಗಿ ಕೊನೆಯ ಮೂರು ಸಾಲುಗಳಲ್ಲಿ ತಮ್ಮ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನೂ ಸಿದ್ದರಾಮರೇ ನೀಡಿದ್ದಾರೆ. ಒಬ್ಬರ ಮನಸ್ಸನ್ನು ನೋಯಿಸದವನೇ, ಒಬ್ಬರಿಗೆ ಕೇಡನ್ನು ಅಕೃತ್ಯವನ್ನು ಮಾಡದವನೇ ಪರಮ ಪಾವನ ಎಂದು ಅತ್ಯಂತ ಸ್ಪಷ್ಟವಾಗಿ ಹೇಳಿರುವ ಸಿದ್ದರಾಮರು ಬದುಕಿನ ಈ ಸುಂದರ ಪಯಣದಲ್ಲಿ ಇನ್ನೊಬ್ಬರ ಮನವನ್ನು ನೋಯಿಸುವುದು, ಇನ್ನೊಬ್ಬರಿಗೆ ಕೇಡನ್ನು ಉಂಟು ಮಾಡಬೇಡಿ ಎಂದು ಸಂದೇಶಿಸಿದ್ದಾರೆ. ಅತ್ಯಂತ ಸರಳವಾದ ಈ ವಚನವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ನಮ್ಮ ಬದುಕು ಚೆಂದವಾಗ್ತದೆ, ನಾವು ಕೂಡ ಪರಮ ಪಾವನರಾಗ್ತೇವೆ. ಇಂದಿನ ಈ ಕಲಿಕೆಯ ಮಕ್ಕಳು ತಮ್ಮ ಜೀವನ ಪರ್ಯಂತ ಈ ವಚನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಅವರ ಜೀವನ ಪಾವನ ಆಗುತ್ತದೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಎಲ್ಲರಿಗೂ ನಮಸ್ಕಾರಗಳು.